ಮಹೇಶ್ವರಿ ಮಹಾದೇವನ ಸತ್ಯಾಗಿ ಮಹಾರಾಕ್ಷಸರನ್ನು ಕೊಲ್ಲಿಸಿದಂತೆ ಜಗತ್ ಕಲ್ಯಾಣ ಮಾಡಿಸಿದಂತೆ ಈ ಕಲಿಯುಗದ ರಾಕ್ಷಸರನ್ನು ಕೊಲ್ಲಿಸಲು ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ತಾಯಿ ಭೂಮಿ ತಾಯಿಯೇ ನನ್ನ ಸೇವೆ, ಕುರಿ ಸೇವೆಯೇ ನನ್ನ ಸೇವೆ ಅಂತ ನಾನು ಉಸಿರು ಅಂತ ಬದುಕ್ತಾ ಇರೋ ನಮ್ಮನ್ನೆಲ್ಲರನ್ನು ನೀನು ಉದ್ಧರಿಸಮ್ಮ ತಾಯಿ. ಮಂಗಳ, ಶ್ರೀ ಗುರು ದೌರ ಮಲಿಕನ ಪೂಜೆ ಮುಗಿತೇನಮ್ಮ. ಮುಗಿತು ಬನ್ನಿ ಸ್ವಾಮಿ, ಭವತಾಪ ಕಳೆಯುವ ಭವತರಣಿಯ ಪೂಜೆಯನ್ನು ಇದೀಗ ತಾನೇ ಮುಗಿಸಿದೆ. ಬನ್ನಿ, ನೀವು ನಮಸ್ಕರಿಸಿ. ಗಿರ್ಜೆ ಮಾತೆ, ನಿನ್ನಿಂದಲೇ ಗಿರ್ಜೆ ಮಾತೆ ಎಂದು ಕರೆಸಿಕೊಂಡಿರುವ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರ. ಮಾಮರದ ಕೋಗಿಲೆ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಾಗ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೇವೆ ತಾಯಿ. ಭೂಮಾತೆ ಅನ್ನ ಕೊಡುವ ಮಾತೆ ಎಂದು ಹಗಲೆರಡು ಮಳೆ ಚಳಿ ಬಿಸಿಲಿನಲ್ಲೇ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮ ಅರ್ಜುನರಂತೆ ತಮ್ಮ ನೆರಳುವೆ ಬೆಳೆಸಿದ್ದೀನಿ. ಎಲ್ಲರೂ ಕೂಡ ಆಶೀರ್ವಾದ ಇರಲಿ ತಾಯಿ. ಇದೇನ್ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏಕೋ ಏನೋ ಎಂದು ಕಠೋರತೆ ಕಾಣಲು ಬರ್ತಾ ಇದ್ದಾರೆ. ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಕಠಿಣ ಕಾಲದ ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ ಎಂದುಕೊಂಡೆ. ಅಂದರೆ ಇದರ ನಿಜ ಅರ್ಥ ಏನು ಸ್ವಾಮಿ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ನಿನ್ನ ಮಾತು ಅಲ್ಲಗಳೆಯುವುದಿಲ್ಲೆಂದು ನನಗೆ ಮಾತು ಕೊಡ್ತೀಯ ತಾನೇ? ಇದೇನು ಸ್ವಾಮಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಪತಿಯ ಸೇವೆ ಮಾಡುವುದು ಹೆಂಡತಿಯಾದವಳ ಧರ್ಮ. ಪತಿಯ ಆಜ್ಞೆಯನ್ನು ಪರಿಪಾಲಿಸಬೇಕು. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಪರಮಾತ್ಮನ ಸೇವೆ. ಪತಿ ಸೇವೆ ಮಾಡಿದ ಹೆಣ್ಣು 108 ರಥಗಳನ್ನು ಮಾಡಿದರೆ ಏನು ಫಲರಿ ಸ್ವಾಮಿ? ನೋಡಿ, ಪತಿಯ ಮಾತನ್ನು ಕೇಳದ ಸತಿ ಸತಿನೇ ಅಲ್ಲ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿ ಸ್ವಾಮಿ? ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಖಂಡಿತ. ಮಂಗಳ, ಈ ನಿನ್ನ ಮಾತಿನಲ್ಲಿ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ. ಈ ನಿನ್ನ ಹೃದಯ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ಚಕ್ರದಲ್ಲಿ ಸುತ್ತುವ ಬರೇ ನಾವು ತುತ್ತಿಗಾಗಿ ಬದುಕಬಾರದು. ಸಲ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ನಮ್ಮ ಜೀವನ. ಏನಾಯ್ತು ಸ್ವಾಮಿ? ಆ ಬೀರ ಅಂತ ಅಂದು ಅರ್ಧಕ್ಕೆ ಮಾತು ಬಿಟ್ರಲ್ಲ, ಏನಾಯ್ತು ಅಂತ ಹೇಳಿ. ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ಗಂಡನಿಲ್ಲದೆ ನನ್ನ ಚಿಕ್ಕ ಮಹಾರೋಗದಿಂದ ಸಾಯುವ ಮುನ್ನ ವೀರನೆಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದ. ಅವನಂದ್ರೆ ನನಗೆ ಪಂಚ ಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರು ಹೊರತು ಬೇರ್ಯಾರಿಗೆ ತಿಳಿಯಬಾರದು. ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಇದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಾತನ್ನು ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಆ ನನ್ನ ಮೈದುನ ವೀರ, ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಸತ್ಯದಲ್ಲಿ ಧರ್ಮರಾಜನಂತವನು. ಅಂದ ಮೇಲೆ ಇನ್ನು ಮುಂದೆ ಅವನು ನನ್ನ ಮೈದುನನಲ್ಲರಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ ನಾನವನನ್ನು ಜೋಪಾನ ಮಾಡ್ತೀನಿ ಅಂತ ನಿಮಗೆ ರಾಮವಚನ ಕೊಡ್ತಾ ಇದ್ದೇನೆ. ಮೆಚ್ಚಿದೆ ಮಗಳ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿವರೆಗೆ ನಾನು ಹುತ್ತನಾಗಿ ಮೆಚ್ಚಿಕೊಂಡು ನನ್ನ ಕೆಚ್ಚೆದೆ ಒಡೆದು ಹೋಗುವಂತಿದ್ದ ರಭಸದ ಭ್ರಮೆಗೆ ಉಡಿಯನ್ನೇ ಹಾಕಿಬಿಟ್ಟಲ್ಲ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಬಾ. ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿ ಆಡುವರೆ ನನ್ನೊಂದಿಗೆ. ಮಲ್ಲಿಗೆ ಮಲ್ಲಿಗೆಯನ್ನು ಸುಸುತ್ತ ನಿಮ್ಮೊಂದಿಗೆ ಹಾಡಿಕೊಂಡಿದ್ದೆ. ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಮಾಲಿನ ತಲಕ
ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಂದೆಯ ಬಾಳಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಮಾಡ
ಅಣ್ಣ ಅತ್ತಿಗೆ. ಬಾ ಸೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ? ಹೌದಣ್ಣ, ದೊಡ್ಡಿಯ ಕಸ ಹೊಡೆದು ಬಾಲಮರಿ ತಾಯಿ ಮೂಲೆಗೆ ಬಿಟ್ಟು ಬರೋದ್ರಾಗ ಈ ಹೊತ್ತಾಯಿತು. ಬೇಗನೆ ಕೈಕಾಲ್ ಮುಖ ತೊಳೆದುಕೊ, ನಿನಗೋಸ್ಕರ ಉಪ್ಪಿಟ್ಟು ಮಾಡಿದ್ದೇನೆ, ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ. ಈ ವೀರನಿಗೆ ಚಾ ಏನಮ್ಮ? ನನ್ನ ಹೊಡೆದ ತಂದೆ ತಾಯಿಯಂತೆ ನೀವಿರುವಾಗ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ವೀರ ಈಗಾಗಲೂ ಒಂದು ತೆಂಬಿಗೆ ಹಾಲು ಒಂದು ಬೋಣೆ ಜೋಳದ ನುಚ್ಚು ಉಂಡು ಬಂದಿದ್ದೇನೆ. ಅತ್ತಿಗೆ, ನಾನಂದರೆ ನಿನಗೆ ತುಂಬಾ ಇಷ್ಟ ಅಲ್ಲವೇ? ಯಾಕೋತಮ್ಮ ಇವತ್ತು ಹೀಗೇಕೆ ಮಾತನಾಡುತ್ತಿರುವಿರಿ? ತಮ್ಮ ಧರ್ಮದ ನುಡಿಯಿಂದ ಎಲ್ಲವನ್ನು ಕೇಳಿಸಿಕೊಂಡೇನಡ. ಅದು ಅದು ಏಕೆಣ್ಣ ತೊದಲಿಸುತ್ತಿರುವೆ? ಈಗಲೇ ಹೇಳಿದಲ್ಲ, ನಾನಂದರೆ ಪಂಚ ಪ್ರಾಣ ಅಂತ. ಆ ಹಣ 10,000 ರೂಪಾಯಿ ಅಂತೆ, 10 ಮರಿಯನ್ನು ಮಾರಿದ್ದೇನೆ, ತೆಗೆದುಕೊ 1,00,000 ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು? ನಿನ್ನ ದುಡಿಮೆ ನಾನೆಷ್ಟು ಬಡಿಸಿದರೂ ಅದು ಹೇಳಲಾರದು. ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಉತ್ತಿ ವಿತ್ತಿ ಬೆಳೆದರೂ ಅತಿವೃಷ್ಟಿ ಮಳೆಯಾಗಲಿ, ಈ ನೇಗಿಲೆ ಯೋಗಿ ನೀವೇ ದುಡಿದು ತಂದು ತಿನ್ನುವ ಭೋಗಿಯಾಗಿದ್ದಾನೆ. ಈ ವರ್ಷ ಮಳೆನೂ ಇಲ್ಲ.